गुड मॉर्निंग चिल्ड्रन। सो कठिन शब्द गलु सो ईगा पाठ माडिदंत पैराग्राफ इंद नानु निमगे कष्टवागुवंत शब्द गलन्नु आय्के माडि नानु इल्ली बरेदिद्देने। सो इवुगळन्नु नीवु एनु माडबेकु मनेयल्लि एरडु एरडु सरि बरेदु ಕಲಿಬೇಕು ಅದೇ ರೀತಿ ಬರೀಲಿಕ್ಕೆ ಸಹ ಕಲಿಬೇಕು ಸೊ ಕಠಿಣ ಶಬ್ದಗಳು ನಾನಿಲ್ಲಿ ಓದಿ ಹೇಳ್ತೇನೆ ನೀವು ಅದೇ ರೀತಿ ಮನೆಯಲ್ಲಿ ಓದಲಿಕ್ಕೆ ಕಲಿಬೇಕು ಸೊ ಫಸ್ಟ್ ಒನ್ ಮಾಡುತ್ತಿದ್ರೆ ಮಾಡುತ್ತಿದ್ರೆ ಹಗಲು ವೇಷ ಹಗಲು ವೇಷ हगलु वेश व्यापार इली व्या अंदरे य शब्द उपयोगवागुत्तदे व्यापार व्यापार स्थल सगे त ओत्तु बंदे त आगुत्तदे मुंदे ळ इरोद्रिंद अदेनागुत्तदे स्थल स्थल ಮನೋರಂಜನೆ ಮನೋರಂಜನೆ ಇಲ್ಲಿ ರ ಮುಂದಗಡೆ ಸೊನ್ನೆ ಇರೋದ್ರಿಂದ ಅದರ ಉಚ್ಚಾರ ರುಂಗ್ ಆಗ್ತದೆ ಮನೋರಂ ರ ಮನೋರಂಜನೆ ರಂಜನೆ ಆಗ್ತದೆ ಮನೋರಂಜನೆ ಸಿಪ್ಪೆಯನ್ನು 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 ಬೇಡವಾದ 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 ಕಸದ ಬುಟ್ಟಿ ಕಸದ ಬುಟ್ಟಿ ವಸ್ತುಗಳನ್ನು ವಸ್ತುಗಳನ್ನು ಎಸೆಯಬಾರದು ಎಸೆಯಬಾರದು ಆಟಗಳಂತಹ ರಿಪೇರಿ 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 ನಡೆಯುತ್ತಿರುವುದು 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 ಕೇವಲ ಕೇವಲ ಸೊ ಮತ್ತೊಂದ್ಸರಿ ಹೇಳ್ತೇನೆ ಮಾಡುತ್ತಿದ್ದರೆ ಹಗಲು ವೇಷ ವ್ಯಾಪಾರ ವ್ಯಾಪಾರ ಸ್ಥಳ ಸ್ಥಳ ನೆಕ್ಸ್ಟ್ ಮನೋರಂಜನೆ ಮನೋರಂಜನೆ ಮುಂದಿನದು ಸಿಪ್ಪೆಯನ್ನು ಸಿಪ್ಪೆಯನ್ನು ಬೇಡವಾದ ಬೇಡವಾದ ಮುಂದಿನದು ಕಸದ ಕಸದ ಬುಟ್ಟಿ ಕಸದ ಬುಟ್ಟಿ ವಸ್ತುಗಳನ್ನು 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 ಎಸೆಯಬಾರದು ಎಸೆಯಬಾರದು ಆಟಗಳಂತಹ ಆಟಗಳಂತಹ ರಿಪೇರಿ ರಿಪೇರಿ ನಡೆಯುತ್ತಿರುವುದು ನಡೆಯುತ್ತಿರುವುದು ಕೇವಲ ಕೇವಲ ಓಕೆ ಚಿಲ್ಲರ್ ಮಾಡುತ್ತಿದ್ದರೆ ಹಗಲು ವೇಷ ವ್ಯಾಪಾರ ಸ್ಥಳ ಮನೋರಂಜನೆ ಸಿಪ್ಪೆಯನ್ನು ಬೇಡವಾದ ಕಸದ ಬುಟ್ಟಿ
ವಸ್ತುಗಳನ್ನು ಎಸೆಯಬಾರದು. ಆಟಗಳಂತಹ ರಿಪೇರಿ ನಡೆಯುತ್ತಿರುವುದು ಕೇವಲ. ಓಕೆ ಚಿಲ್ಡ್ರನ್, ಸೊ ಈ ಕಠಿಣ ಶಬ್ದಗಳನ್ನು ಜೋರಾಗಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಈಗ ಪಾಠ ಮುಗಿಸಿದ್ದೇವೆ. ಈ ಪಾಠ ಮುಗಿಸಾದ ನಂತರ ಪಾಠದ ಹಿಂದ್ಗಡೆ ಕೊಟ್ಟಂತ ಅಭ್ಯಾಸಗಳನ್ನು ನಾವು ಒಂದೊಂದಾಗಿ ಮಾಡಿ ನೋಡೋಣ, ಮಾಡಿ ತಿಳಿದುಕೊಳ್ಳೋಣ. ಈಗ ಫಸ್ಟ್ ಆ ಕೇಳಿದ ಪದಗಳು. ಕೇಳಿದ ಪದಗಳಂದ್ರೆ ಈಗ ನಾನು ಪಾಠ ಮಾಡುವಂತ ಸಮಯದಲ್ಲಿ ಇವೆಲ್ಲ ಪದಗಳು ನಿಮ್ಮ ಪಾಠದಲ್ಲಿ ಬಂದಿದ್ದಾವೆ. ಸೊ ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಕೇಳಿದ ಪದ ಅಂದ್ರೆ ನಮ್ಮ ಕಿವಿಗೆ ಬಿದ್ದಂತ ಪದಗಳು, ನಾವು ಕಿವಿಯಿಂದ ಕೇಳಿಸಿಕೊಂಡಂತ ಪದಗಳು. ಸೊ ಇವುಗಳನ್ನು ನಾನು ಗಟ್ಟಿಯಾಗಿ ಓದ್ತೇನೆ, ನೀವು ಸಹ ನಾನು ಓದಿ ಆದ ನಂತರ ನೀವು ಓದಿ ಕಲಿಬೇಕು. ಸೊ ಆ ಕೇಳಿದ ಪದಗಳು, ಇವುಗಳನ್ನು ಗಟ್ಟಿಯಾಗಿ ಓದಿ. ಸಂತೆ, ಸಂತೆ. ಗದ್ದಲ, ಅಂಗಡಿ, ವ್ಯಾಪಾರ. ತೊಗರಿ, ವೀಳ್ಯದೆಲೆ. ರಾಶಿ, ಕಡಲೆ. ದಾನ, ಗುದ್ದಲಿ. ಮೆಣಸಿನಕಾಯಿ, ಈರುಳ್ಳಿ. ಕಸದ ತೊಟ್ಟಿ, ರೈತ. ಬೆಳ್ಳುಳ್ಳಿ, ಅಕ್ಕಿ. ಪದಾರ್ಥ, ಜೋಳ. ಮೈದಾನ, ಹಾರೆ. ಸಲಕರಣೆ, ಕೃಷಿ. ಸಂತೆ, ಗದ್ದಲ, ಅಂಗಡಿ, ವ್ಯಾಪಾರ, ತೊಗರಿ, ವೀಳ್ಯದೆಲೆ, ರಾಶಿ, ಕಡಲೆ, ಧಾನ, ಧಾನ್ಯ, ಗುದ್ದಲಿ, ಮೆಣಸಿನಕಾಯಿ, ಈರುಳ್ಳಿ, ಕಸದ ತೊಟ್ಟಿ, ರೈತ, ಬೆಳ್ಳುಳ್ಳಿ, ಅಕ್ಕಿ, ಪದಾರ್ಥ, ಜೋಳ, ಮೈದಾನ, ಹಾರೆ, ಸಲಕರಣೆ, ಕೃಷಿ. ಓಕೆ, ಇನ್ನೊಂದ್ಸರಿ ಓದೋಣ ಎಲ್ಲರೂ ಸೇರಿ. ಓಕೆ, ನಾನು ಆದ್ನಂತ ರಿಪೀಟ್ ಮಾಡಿ. ಸಂತೆ, ಗದ್ದಲ, ಅಂಗಡಿ, ವ್ಯಾಪಾರ, ತೊಗರಿ, ವೀಳ್ಯದೆಲೆ, ರಾಶಿ, ಕಡಲೆ, ಧಾನ್ಯ, ಗುದ್ದಲಿ, ಮೆಣಸಿನಕಾಯಿ, ಈರುಳ್ಳಿ, ಕಸದ ತೊಟ್ಟಿ, ರೈತ, ಬೆಳ್ಳುಳ್ಳಿ, ಅಕ್ಕಿ, ಪದಾರ್ಥ, ಜೋಳ, ಮೈದಾನ, ಹಾರೆ, ಸಲಕರಣೆ, ಕೃಷಿ. ಓಕೆ, ಗಟ್ಟಿಯಾಗಿ ಈ ರೀತಿ ಓದಿ, ಆಯ್ತಾ? ಈಗ ನೆಕ್ಸ್ಟ್ ಆ ಓದಿ ತಿಳಿಯಿರಿ. ಖುಷಿ, ಹಿಗ್ಗು, ಹರ್ಷ. ಪದಾರ್ಥ, ವಸ್ತು. ರಾಶಿ, ಗುಂಪು, ಗುಪ್ಪೆ, ಸಮೂಹ. ರಿಪೇರಿ, ಸರಿಪಡಿಸುವಿಕೆ. ಸಲಕರಣೆ, ಉಪಕರಣ. ದಿನಸಿ, ಧಾನ್ಯ, ದವಸ. ಬದಿ, ಪಕ್ಕ, ಮಗ್ಗಲು. ಮತ್ತೊಂದ್ಸಲ ಇದು ಅರ್ಥಗಳು ಚಿಲ್ಡ್ರನ್. ಈ ಸೈಡ್ಗೆ ಏನಿದೆಯಲ್ಲ, ಈ ಸೈಡ್ಗೆ ಇದ್ದಂಥ ಅಕ್ಷರಗಳ ಅಥವಾ ಪದಗಳ ಅರ್ಥಗಳು ಇವು, ಆಯ್ತಾ? ಇವೆಲ್ಲ ಅದರ ಅರ್ಥಗಳು.
ಖುಷಿ ಅಂದರೆ ಹಿಗ್ಗು, ತುಂಬಾ ಖುಷಿಯಾಗಿರುವಂಥದ್ದು, ಹಿಗ್ಗುವಂಥದ್ದು. ಹರ್ಷ. ಪದಾರ್ಥ ಅಂದರೆ ವಸ್ತು. ರಾಶಿ ಅಂತಂದರೆ ಗುಂಪು ಗುಂಪಾಗಿ ಹಾಕಿರುವಂಥದ್ದು ಅಥವಾ ಗುಂಪೆ ಅಥವಾ ಸಮೂಹ. ರಿಪೇರಿ ಅಂದರೆ ವಸ್ತುಗಳನ್ನು ಸರಿಪಡಿಸುವಿಕೆ. ಸಲಕರಣೆ ಅಂದರೆ ಉಪಕರಣಗಳು ನಾವು ಕೆಲಸಕ್ಕಾಗಿ ಉಪಯೋಗಿಸುವಂಥದ್ದು. ದಿನಸಿ ಅಂದರೆ ನಾವು ದಿನನಿತ್ಯ ನಮ್ಮ ಊಟಕ್ಕಾಗಿ ಬಳಸುವಂಥ ಧಾನ್ಯ ದವಸಗಳು. ಬದಿ ಅಂದರೆ ಪಕ್ಕ ಅಥವಾ ಮಗ್ಗಲು. ಖುಷಿ, ಹಿಗ್ಗು, ಹರ್ಷ. ಪದಾರ್ಥ, ವಸ್ತು, ರಾಶಿ, ಗುಂಪು, ಗುಪ್ಪೆ, ಸಮೂಹ. ರಿಪೇರಿ, ಸರಿಪಡಿಸುವಿಕೆ. ಸಲಕರಣೆ, ಉಪಕರಣ, ದಿನಸಿ, ಧಾನ್ಯ ದವಸ, ಬದಿ, ಪಕ್ಕ, ಮಗ್ಗಲು. ಓಕೆ ಚಿಲ್ದ್ರನ್, ಈಗ ನಾನು ಹೇಳ್ಕೊಟ್ಟಂಥ ಆ ಮತ್ತು ಆ ಪದಗಳನ್ನು ನೀವೇನು ಮಾಡಬೇಕು, ಗಟ್ಟಿಯಾಗಿ ಮನೆಯಲ್ಲಿ ಓದಿ ತಿಳ್ಕೊಳ್ಬೇಕು. ಅದೇ ರೀತಿ ಈಗ ನಾನು ಹೇಗೋ ಲೆಸನ್ ಕಂಪ್ಲೀಟ್ ಮಾಡಿದ್ದೇನೆ, ಆದ್ದರಿಂದ ನೀವೇನು ಮಾಡಬೇಕು, ಈ ಒಂದು ವಿಡಿಯೋನ ನೋಡಿದ ತಕ್ಷಣ ಇವನ್ನೆಲ್ಲ ಕಲ್ತ್ಬಿಟ್ಟು ನಿಮ್ಮ ಕ್ಲಾಸ್ ವರ್ಕಲ್ಲಿ ಪೇಜ್ ನಂಬರ್, ಹೊಸ ಪೇಜಲ್ಲಿ ಆವತ್ತಿನ ಡೇಟ್ ಹಾಕಿ ಇದನ್ನು ಅ ಮತ್ತು ಆ ಎರಡನ್ನು ಬರಿಬೇಕು. ಆ ಮತ್ತು ಅ ಎರಡನ್ನು ಬರೆದು ನನಗೆ ಕಳಿಸ್ಬೇಕು. ಆ ಮತ್ತು ಅ ಎರಡನ್ನು ಬರೆದು ನನಗೆ ಕಳಿಸಿ ಕೊಡಬೇಕು. ಥ್ಯಾಂಕ್ ಯು.